ಹೇಳಿದೆ, ನಾನು ಬದುಕಿದ್ರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡ್ತೇನೆ ಅಂತೇಳಿ ನನ್ನ ಹೆಂಡತಿ ಮಕ್ಕಳಿಗೆ ಆ ದಿನ ಹೇಳಿದ್ದೆ. ಅದೇ ರೀತಿ ನಡ್ಕೊಂಡೆ ಅನ್ನುವಂಥ ಒಂದು ಆತ್ಮ ವಿಶ್ವಾಸ, ಸಮಾಧಾನ, ತೃಪ್ತಿ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಅಂದಿನ ಜನಸಂಘದ ತಾಲೂಕು ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ ರೈತಪರ ಹೋರಾಟ, ದಲಿತರ ಪರ ಹೋರಾಟ, ಈ ನಾಡಿಗೆ ಅನ್ನ ಕೊಡೋ ಅನ್ನದಾತ, ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನೋಂಥ ಹೋರಾಟ. ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸುಮಾರು 50-60 ಸಾವಿರ ಜನ ರೈತನ ಸೇರಿಸಿ ಒಂದು ಸಭೆ ಮಾಡಿದಾಗ ರಾಜನಾಥ್ ಸಿಂಗ್ ಬಂದು ನೋಡಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶ್ಚರ್ಯಚಕಿತ ಪಟ್ಟರು, ಇದು ರಾಜ್ಯ ಮಟ್ಟದ್ದೋ ಜಿಲ್ಲಾ ಮಟ್ಟದ್ದೋ ಅಂತ. ಅದೇ ರೀತಿ ಸುಮಾರು 50 ಸಾವಿರ ಜನ ಮಹಿಳೆಯರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದಾಗ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಆ ಕಾರ್ಯಕ್ರಮಕ್ಕೆ ಬಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಒಂದು ಕೆಲಸ ಮಾಡಿದ ಪರಿಣಾಮ ಇವತ್ತು ಈ ಸ್ಥಾನದಲ್ಲಿದ್ದೇನೆ ಅಂತೇಳಿ ಬಹಳ ವಿನಮ್ರತೆಯಿಂದ ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರದಲ್ಲಿ ನೀನು ಸಚಿವನಾಗಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾನು ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ, ನನಗೆ ಇಲ್ಲಿ ಪಕ್ಷವನ್ನು ಕಟ್ಟಕ್ಕೆ ಬಿಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 200-300 ನಾನು ಜನ ಸೇರ್ತಾ ಇರಲಿಲ್ಲ, ಎದೆಗುಂದದೆ ಅವರೆಲ್ಲರ ಸಹಕಾರದಿಂದ ನಾಡಿನ ಉದ್ದಗಲಿಕ್ಕೆ ಓಡಾಟ ಮಾಡಿದೆ. ಭಗವಂತನ ದಯದಿಂದ ಇಬ್ಬರಿದ್ದವರು 4 ಜನ ಆದೋ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ರು. ಇಡೀ ರಾಜ್ಯದ ಜನ ನಮ್ಮ ಪರವಾಗಿ ನಿಂತರು. ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಶ್ವಬೀಜ ಬಿತ್ತರೂ ಸಹ ಜನ ನಮ್ಮನ್ನು ಕೈ ಬಿಡಲಿಲ್ಲ. ಇವತ್ತು ನಾವಿಲ್ಲಿದ್ದೇವೆ. ಈ ಪರಿಸ್ಥಿತಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ. ನಾನು ನಿಮಗೆ ವಿನಮ್ರತೆಯಿಂದ ಒಂದು ಮಾತನ್ನು ಹೇಳ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ, ಗೃಹ ಮಂತ್ರಿ ಅಮಿತ್ ಶಾ, ನಡ್ಡಾಜಿ ಎಲ್ಲರ ಒಂದು ಅಭಿಪ್ರಾಯ ಏನು, 75 ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನಗಳನ್ನು ಕೊಡೋಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಳ್ತು, ಯಾರಿಗೂ ಅವಕಾಶ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ, ಪ್ರೀತಿ.